ನಾಳೆ ಅಂದರೆ ಭಾನುವಾರದ ದಿವಸ ಅಕ್ಟೋಬರ್ 18ನೇ ತಾರೀಕು ನವರಾತ್ರಿಯ ಎರಡನೇ ದಿನ ನವರಾತ್ರಿಯ ಎರಡನೇ ದಿನದಂದು ಶ್ರೀ ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಪೂಜಿಸುತ್ತೀವಿ ದುರ್ಗಾ ಮಾತೆಯ ಒಂದೊಂದು ಅವತಾರಗಳಿಗೂ ಕೂಡ ವಿಶೇಷವಾದಂತಹ ಶಕ್ತಿ ಇರುತ್ತೆ ನವರಾತ್ರಿಯ 9 ದಿನಗಳಂದು ಯಾವೆಲ್ಲ ಮಂತ್ರಗಳನ್ನು ಹೇಳ್ಕೊಳ್ಳಬೇಕು ಯಾವ ನೈವೇದ್ಯವನ್ನು ಇಟ್ಟು ಶ್ರೀ ದುರ್ಗಾ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ನವರಾತ್ರಿಯ ಎರಡನೇ ದಿನ ಯಾವ ಫಲಪುಷ್ಪಗಳಿಂದ ದೇವಿಗೆ ಅಲಂಕಾರವನ್ನು ಮಾಡಬೇಕು ಅವತ್ತಿನ ದಿನ ಯಾವ ನೈವೇದ್ಯ ಹಾಗೂ ಯಾವ ರೀತಿಯಾಗಿ ಪೂಜೆ ಸಂಕಲ್ಪಗಳನ್ನು ಮಾಡಿಕೊಂಡ್ರೆ ಶುಭವಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ನೀವಿನ್ನೂ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ನವರಾತ್ರಿಯ ಎರಡನೆಯ ದಿನ ಬಾಲ ತ್ರಿಪುರ ಸುಂದರಿ ಅಮ್ಮನವರಿಗೆ ವಿಶೇಷವಾಗಿ ಪೂಜೆಗಳನ್ನು ಮಾಡಿಕೊಳ್ತಾರೆ ಶ್ರೀ ಬ್ರಹ್ಮಚಾರಿಣಿ ದೇವಿಯ ಅವತಾರ ಅಂತ ನಾವು ಕರೀತೀವಿ ಈ ಒಂದು ದಿನದಂದು ನೀವು ಮಲ್ಲಿಗೆ ಹೂವನ್ನು ಬಳಸಿಕೊಂಡು ದೇವಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮನೆಯಲ್ಲಿ ಮಾಡಿಕೊಳ್ಬೋದು ಶ್ರೀ ಚಾಮುಂಡೇಶ್ವರಿಯ ದೇವಿಯ ಫೋಟೋ ಅಥವಾ ವಿಗ್ರಹಕ್ಕೆ ವಿಶೇಷವಾಗಿ ಪೂಜೆ ಸಂಕಲ್ಪವನ್ನು ಮಾಡಿಕೊಂಡ್ರೆ ಆದಷ್ಟು ಬೇಗ ಜೀವನದಲ್ಲಿ ಇರ್ತಕ್ಕಂತಹ ಸಕಲ ದಾರಿದ್ರ ದೋಷಗಳು ಕಳೆಯುತ್ತೆ ಮಲ್ಲಿಗೆ ಹೂವನ್ನು ಅರ್ಪಿಸಿ ವಿಶೇಷವಾಗಿ ಮನೆಯಲ್ಲಿ ಇರತಕ್ಕಂತಹ ಹೆಣ್ಮಕ್ಕಳು ಮಲ್ಲಿಗೆ ಹೂವನ್ನು ತಲೆ ತುಂಬ ಮುಡ್ಕೊಂಡು ದೇವಿಗೆ ಪೂಜೆಯನ್ನ ಸಲ್ಲಿಸಬೇಕು ಜೊತೆಗೆ ಯಾವ ನೈವೇದ್ಯವನ್ನು ಇಟ್ಟು ನವರಾತ್ರಿಯ ಎರಡನೆಯ ದಿನ ಪೂಜೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಅನ್ನೋದಾದರೆ ಯಾವುದೇ ನೈವೇದ್ಯ ಇಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದರೂ ಕೂಡ ಒಂದು ಬಟ್ಟಲಿನಷ್ಟು ಅಥವಾ ಒಂದು ತಟ್ಟೆಯಷ್ಟು ಸಕ್ಕರೆಯನ್ನಾದರೂ ಇಟ್ಟು ದೇವಿಗೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ನವರಾತ್ರಿಯ ಎರಡನೆಯ ದಿನ ಅತಿ ಮುಖ್ಯವಾಗಿ ಇಡಲೇಬೇಕಾದಂತಹ ನೈವೇದ್ಯಗಳು ಯಾವುದು ಅನ್ನೋದಾದರೆ ಪುಳಿಯೋಗರೆ ಜೊತೆಗೆ ಸಕ್ಕರೆಯನ್ನು ನೀವು ಸೇರಿಸಿ ದೇವಿಗೆ ಇಡೋದ್ರಿಂದ ವಿಶೇಷವಾಗಿ ಬ್ರಹ್ಮಚಾರಿಣಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಒಂದು ಬಟ್ಟಲಿನಷ್ಟು ಸಕ್ಕರೆ ಜೊತೆಗೆ ಪುಳಿಯೋಗರೆಯನ್ನು ನೀವು ನೈವೇದ್ಯವಾಗಿ ದೇವಿಗೆ ಅರ್ಪಿಸಬೇಕು ಬ್ರಹ್ಮಚಾರಿಣಿ ದೇವಿಗೆ ಪುಳಿಯೋಗರೆ ಎನ್ನುವುದು ಬಲು ಪ್ರಿಯವಾದಂತಹ ಪದಾರ್ಥ ಆ ಪದಾರ್ಥವನ್ನು ನೀವು ದೇವಿಗೆ ನೈವೇದ್ಯವಾಗಿ ಅರ್ಪಿಸಿ ನಮಗಿರ್ತಕ್ಕಂತಹ ಕಷ್ಟಗಳನ್ನ ಕಳಿ ಮಹಾದುರ್ಗೆ ಅಂತ ನೀವು ಬೇಡಿಕೊಂಡರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಈಡೇರುತ್ತೆ ಕಷ್ಟಗಳು ಕಳೆದು ಹೋಗುತ್ತೆ ನವರಾತ್ರಿಯ ಎರಡನೆಯ ದಿನ ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಅನ್ನೋದಾದರೆ ಓಂ ರೀಂ ಶ್ರೀಂ ಬ್ರಹ್ಮಚಾರಿಣಿ ದುರ್ಗಾಯೇ ನಮಃ ಓಂ ರೀಂ ಶ್ರೀಂ ಬ್ರಹ್ಮಚಾರಿಣಿ ದುರ್ಗಾಯೇ ನಮಃ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು 3 ಬಾರಿ 11 ಬಾರಿ 21 ಬಾರಿ ಅಥವಾ 108 ಬಾರಿ ಹೇಳ್ಕೊಂಡು ಪೂಜೆಯನ್ನು ಸಲ್ಲಿಸಿದ್ದೇ ಆದಲ್ಲಿ ವಿಶೇಷವಾಗಿ ಶ್ರೀ ದುರ್ಗಾದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಯಾರಿಗೆ ಅಂದುಕೊಂಡಂತಹ ಕೆಲಸಗಳು ಆಗ್ತಾ ಇರೋದಿಲ್ಲ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಯಶಸ್ಸು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವರು ನವರಾತ್ರಿಯ ಎರಡನೆಯ ದಿನ ಶ್ರೀ ಬ್ರಹ್ಮಚಾರಿಣಿ ದೇವಿಯ ಸ್ವರೂಪಕ್ಕೆ ಅವತಾರಕ್ಕೆ ಪೂಜೆಯನ್ನು ಸಲ್ಲಿಸಿದ್ದೇ ಆದಲ್ಲಿ ಆ ಎಲ್ಲ ತೊಡಕುಗಳು ತೊಲಗಿ ಹೋಗುತ್ತೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸು ಅನ್ನೋದು ವೃದ್ಧಿಯಾಗುತ್ತೆ ಜ್ಞಾನ ಮತ್ತು ಜೀವನ ಸಾಗಿಸಲು ಶಕ್ತಿಯನ್ನು ನೀಡತಕ್ಕಂತಹ ದೇವಿ ಶ್ರೀ ಬ್ರಹ್ಮಚಾರಿಣಿ ದೇವಿ ಇವತ್ತಿನ ದಿನ ಅಂದರೆ ನವರಾತ್ರಿಯ ಎರಡನೆಯ ದಿನದಂದು ನೀವು ಪುಳಿಯೋಗರೆ ಅಥವಾ ಸಕ್ಕರೆಯನ್ನು ದೇವಿಗೆ ನೈವೇದ್ಯವಾಗಿಡ್ಬೋದು ಈಗ ತಿಳಿಸಿಕೊಟ್ಟಂತಹ ಮಂತ್ರವನ್ನು ಹೇಳ್ಬೋದು ಜೊತೆಗೆ 13 ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ಮನೆಗೆ ಕರೆತಂದು ಅವರ ಪಾದ ಪೂಜೆಯನ್ನು ಮಾಡಿ ಶ್ರೀ ಬಾಲ ತ್ರಿಪುರ ಸುಂದರಿ ಅಮ್ಮನವರ ಸಂಕಲ್ಪವನ್ನು ಮಾಡಿಕೊಂಡು ಅಥವಾ ಶ್ರೀ ಬ್ರಹ್ಮಚಾರಿಣಿ ದೇವಿಯ ಅಥವಾ ಶ್ರೀ ಚಾಮುಂಡೇಶ್ವರಿ ದೇವಿಯ ಸಂಕಲ್ಪವನ್ನು ಮಾಡಿಕೊಂಡು ಅವರ ಪಾದ ಪೂಜೆಯನ್ನು ಮಾಡಿ ದೇವರಿಗೆ ಇಟ್ಟಿರ್ತಕ್ಕಂತಹ ನೈವೇದ್ಯ ಅಂದರೆ ಪುಳಿಯೋಗರೆ ಇರುತ್ತಲ್ಲ ಆ ಒಂದು ಪುಳಿಯೋಗರೆಯನ್ನು ಮಕ್ಕಳಿಗೆ ಪ್ರಸಾದದ ರೂಪದಲ್ಲಿ ನಿಮ್ಮ ಕೈಯಾರೆ ತಿನ್ನಿಸಿದ್ದೇ ಆದಲ್ಲಿ ವಿಶೇಷವಾಗಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಮನೆಗೆ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಇರ್ತಕ್ಕಂತಹ ಅದು ಎಂಥದ್ದೇ ದಟ್ಟ ದಾರಿದ್ರತೆ ಇದ್ದರೂ ಆ ದಾರಿದ್ರ ದೋಷಗಳು ಕಳೆದು ಹೋಗುತ್ತೆ ಮಕ್ಕಳು ಚಿಕ್ಕ ಹೆಣ್ಣು ಮಕ್ಕಳು ಯಾರಾದರೂ ಸರಿ ಮನೆಗೆ ಕರೆತಂದು ಅಥವಾ ಮನೆಯಲ್ಲಿಯೇ ಹೆಣ್ಣು ಮಕ್ಕಳಿದ್ದರೆ ಶ್ರೀ ಬಾಲ ತ್ರಿಪುರ ಸುಂದರಿ ಅಮ್ಮನವರ ಸಂಕಲ್ಪವನ್ನು ಮಾಡಿಕೊಂಡು ಅವರ ಪಾದ ಪೂಜೆಯನ್ನು ಮಾಡಿ ನೋಡಿ ಮನಸ್ಸಿಗೆ ಸುಖ
ಶಾಂತಿ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮನೆಯ ಯಜಮಾನ ಮನೆಯ ಯಜಮಾನಿಗೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನೆಮ್ಮದಿ ಹಾಗೂ ಆರೋಗ್ಯ ಜೀವನ ಮಾಡೋದಕ್ಕೆ ಶಕ್ತಿ ಎಲ್ಲ ಕೆಲಸದಲ್ಲೂ ಏಳಿಗೆ ಅನ್ನೋದು ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ ನವರಾತ್ರಿಯ ಎರಡನೆಯ ದಿನ ಯಾವ ಮಂತ್ರವನ್ನು ಹೇಳಿಕೊಳ್ಳಬೇಕು ಯಾವ ಫಲಪುಷ್ಪಗಳು ಹಾಗೂ ಯಾವ ನೈವೇದ್ಯವನ್ನು ಇಟ್ಟರೆ ವಿಶೇಷವಾಗಿ ಶ್ರೀ ದುರ್ಗಾದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಇನ್ನು ನವರಾತ್ರಿಯ ಮೂರನೆಯ ದಿನ ಯಾವೆಲ್ಲ ಕೆಲಸಗಳನ್ನ ಮಾಡಿದ್ರೆ ಯಾವೆಲ್ಲ ನಿಯಮಗಳನ್ನ ಪಾಲಿಸಿದ್ರೆ ಶ್ರೀ ದುರ್ಗಾದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇಂತಹ ವಿಶೇಷವಾದಂತಹ ನವರಾತ್ರಿಯ ಎರಡನೆಯ ದಿನದ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಜೈ ಬ್ರಹ್ಮಚಾರಿಣಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.